नम मध्यम मुखातर नेर नेर हेल्ता महानगर पालिक हर्ष शेट्टी कमिश्नर शेट्टनवर डी जिलाधिकारी कोट्यांतर रूपये अव्यवहार बसनगौड़ पाटील यत्नाला एंड बड़ग एला बंड लफंग टीम माड़ी हांगे अंतर यावदे कॉर्पोरेशन महानगर पालिके फाइनेंशियल ट्रांसैक्शन नेशनलाइज्ड बैंक अकाउंट इरबेकु इदु बहळ गंभीरवाद आरोप बसनगौड़ मेले बहळ यदे तट्टि हेळ्तारल्ल ना भ्रष्टाचारी इल्ल अंत हेळि ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಭ್ರಷ್ಟ ಬಸನಗೌಡ ಪಾಟೀಲ್ ಯತ್ನಾಳ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರಿ ಯಾರು ಇಲ್ಲ ಆದ್ರೆ ದ ವೇ ಆಫ್ ಕರಪ್ಷನ್ ಇಸ್ ವೆರಿ ಡಿಫರೆಂಟ್ ಫ್ರಮ್ ದಿ ಯಡಿಯೂರಪ್ಪ ಅಂಡ್ ಸಮ್ ಅದರ್ ಪೊಲಿಟಿಷಿಯನ್ಸ್ ಏನಂದ ಅಂತಂದ್ರೆ ಕಾರ್ಪೋ ಮಹಾನಗರ ಪಾಲಿಕೆ ಫೈನಾನ್ಷಿಯಲ್ ಅಕೌಂಟ್ ಅನ್ನು ಸಿದ್ಧಶ್ರೀ ಬ್ಯಾಂಕ್ ನಲ್ಲಿ ಓಪನ್ ಮಾಡಿ ಸಿದ್ಧಶ್ರೀ ಬ್ಯಾಂಕ್ ನಿಂದ ಗುತ್ತಿಗೆದಾರರನ್ನು ಬಿಲ್ ಮಾಡಿಸಿ ಗುತ್ತಿಗೆದಾರರಿಗೆ ಹೈಪರ್ ಮಾರ್ಟ್ದಿಂದ ಸ್ಟೀಲ್ ಸಿಮೆಂಟ್ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಗೆ ಬೇಕಾಗಿರುವ ರಾ ಮಟೀರಿಯಲ್ಸ್ ಅನ್ನು ಅಲ್ಲೇ ಖರೀದಿ ಮಾಡ್ಕೊಂಡು ನೀರಿನ ಟ್ಯಾಂಕ್ ಕಟ್ಟಡ ಮಾಡಬೇಕಂತಂದ್ರೆ ಮಟೀರಿಯಲ್ ಎಲ್ಲ ರಾ ಮಟೀರಿಯಲ್ ಹೈಪರ್ ಮಾರ್ಟ್ದಿಂದ ಖರೀದಿ ಆಗಬೇಕು ಹೈಪರ್ ಮಾರ್ಟ್ನಲ್ಲಿ ತಮ್ಮ ಪರ್ಸೆಂಟೇಜ್ ಅನ್ನು ಇಟ್ಟುಕೊಂಡು ಹೈಪರ್ ಮಾರ್ಟ್ದಿಂದ ಖರೀದಿಯಾದ ಬಿಲ್ದ ಮೊತ್ತವನ್ನು ಕಾರ್ಪೊರೇಷನ್ ಅಕೌಂಟ್ದಿಂದ ರಿಲೀಸ್ ಮಾಡಿಸಿ ಆ ಕಾರ್ಪೊರೇಷನ್ ಅಕೌಂಟ್ ಆದ ಟ್ರಾನ್ಸಾಕ್ಷನ್ ಅನ್ನು ಸಿದ್ಧಶ್ರೀ ಬ್ಯಾಂಕ್ ತಾನೇ ಇದ್ದ ಚೇರ್ಮನ್ ಬ್ಯಾಂಕಿನಿಂದ ಅಲ್ಲಿ ಕಾಂಟ್ರಾಕ್ಟರ್ 20% ಕಮಿಷನ್ 30% ಕಮಿಷನ್ 40% ಕಮಿಷನ್ ಕೊಟ್ಟು ಹಣ ಪಡಿಬೇಕು ಇದರದು ರಾಜ್ಯ ಸರ್ಕಾರಕ್ಕೆ ನಮ್ಮ ನೇರ ಆಗ್ರಹ ಇದೆ ಈ ವಿಷಯ ಕುರಿತು ಇದು ಗಂಭೀರ ವಿಷಯ ಇದೆ ಈ ವಿಷಯ ಕುರಿತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ನಮ್ಮ ನಾಯಕರಾದ ಹಮೀದ್ ಮುಶ್ರೀಫ್ ಅವರು ಮತ್ತು ರಜಾಕ್ ವರ್ತಿ ಅವರು ಎಂಸಿ ಮುಲ್ಲಾ ಅವರು ಮತ್ತು ಇನ್ನಿತರ ಪ್ರಗತಿಪರ ಹೋರಾಟಗಾರರು ಕೂಡಿಕೊಂಡು 21ನೇ ತಾರೀಕಿನಿಂದ 25ರ ಒಳಗೆ ಸಿದ್ದೇಶ್ವರ ಗುಡಿದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ರಾಜ್ಯ ಸರ್ಕಾರನ ಗಮನ ಸೆಳೆದು ಈ ವಿಷಯ ಕುರಿತು ಈ ಮಹಾನಗರ ಪಾಲಿಕೆಯಲ್ಲಿ ನಡೆತಕ್ಕಂಥ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಸೂಕ್ತ ತನಿಖೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳವನ್ನು ಬಿಜಾಪುರ ಖಜಾಮೀನ್ ದರ್ಗಾ ಜೈಲಿಗೆ ಅಥವಾ ಪರಪ್ಪ ನಾಗರಾಜ್ ಜೈಲಿಗೆ ಕಳಿಸುವ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಮ್ಮದು ಉಗ್ರ ಹೋರಾಟವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಕೈಗೊಳ್ಳೋರಿದ್ದೀವಿ ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಒಂದನೇದು ಅವ್ರ ಬಾಯಿ ಬಂದ್ ಮಾಡಬೇಕು ಎರಡನೇದು ಮೂರನೇದು ಅವ್ರದ್ದು ಎಲ್ಲ ಭ್ರಷ್ಟಾಚಾರ ಬಯಲಿಗೆ ಇಳಿಸಿ ಅವರಿಗೆ ಅವ್ರ ಮೇಲೆ ಜಿಲ್ಲಾಧಿಕಾರಿ ಸ್ವಯಂ ಪ್ರೇರಿತ ಎಫ್ಐಆರ್ ಮಾಡಿ ಅವ್ರನ್ನ ಪರಪ್ಪನಾಗರಕ್ಕೆ ಇಲ್ಲ ಖಜಾಮಿ ದರ್ಗಾ ಜೈಲಿಗೆ ಕಳಿಸುವ ವ್ಯವಸ್ಥೆ ಮಾಡಬೇಕು ಮತ್ತು ಈ ಸರ್ಕಾರ ಈಗ ದೀನ ದಲಿತರ ಅಲ್ಪಸಂಖ್ಯಾತರ ಸರ್ಕಾರ ಇದೆ ಬಸನಗೌಡರು ಸರ್ಕಾರ ಅಲ್ಲ ಕೊಂಡು ಬಸನಗೌಡರು ಇಲ್ಲೇ ರಾಜಕೀಯ ಮಾಡಬೇಕು ಇಲ್ಲ ಅಂತಂದರೆ ಬಸನಗೌಡರಿಗೆ ಹ್ಯಾಂಗೆ ಕೋಲ್ಹಾಪುರ್ಗೆ ಓಡಿಸಿದ್ದೀವಿ ಈ ಸರ್ತಿ ದಿಲ್ಲಿ ಅಲ್ಲೇ ಕಳಿಸ್ತೀವಿ ಇಲ್ಲ ಅಲ್ಲೇ ಅವ್ರಿಗೆ ಗೊತ್ತದ ಗೌಡ್ರಿಗೆ ಗೊತ್ತದ ಗೌಡ್ರಿಗೆ ಗೊತ್ತದ ಎಲ್ಲಿ ಹೋಗ್ಬೇಕು ಒಂದು ಜನ್ನತ್ತಗೆ ಕಳಿಸ್ತೀವಿ ಇಲ್ಲ ಪಾಕಿಸ್ತಾನ ಕಳಿಸ್ತೀವಿ ಯಾವುದು ಅದಕ್ಕೆ ನ್ಯಾಯಾಲಯ ಅದನ್ನ ತಡೆ ಹಿಡಿದು ಅದಕ್ಕೆ ಗೌಡ್ರು ಮಾಡಿರೋದು ತಡಿಪಾರನ್ನು ನ್ಯಾಯಾಲಯನ್ನು ಸೆಟ್ ಅಸೈಡ್ ಮಾಡಿದದ ಇದು ಈ ದೇಶದ ಕಾಯ್ದೆ ಸರ್ವಶ್ರೇಷ್ಠ ಗೌಡ್ರದ ಹೀನ ಕೃತ್ಯ ಸರ್ವಶ್ರೇಷ್ಠ ಅಲ್ಲ ಇವತ್ತ ಅದೇ ಗೌಡ್ರ ಎದುರಿಗೆ ನಾನು ನಿಮ್ಮ ಮತ್ತ ಕೋಟ್ ಹಾಕೊಂಡು ಕೂತಿದ್ದೀನಲ್ಲ ಈಗ ಬಸನಗೌಡ ಪಾಟೀಲ್ ಯತ್ನಾಳಗೆ ಒಂದೇ ಸರ್ಕಾರ ಅಲ್ಪಸಂಖ್ಯಾತರ ದೀನ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಡೆಯುವಂಥ ಸರ್ಕಾರ ಹಚ್ಕೊಂಡು ರಾಜಕೀಯ ಮಾಡಬೇಕಷ್ಟೇ 5 ವರ್ಷ ಅವಾಜ್ ಮಾಡಿದ್ರೆ ಮ್ಯಾಗ ಅಲ್ಲೇ ಎಲ್ಲಿ ಗೌಡ್ರು ಹೇಳ್ತತ್ತಲ್ಲ ಜನ್ನತ್ ಇಲ್ಲ ಪಾಕಿಸ್ತಾನ ಎರಡರಾಗ ಒಂದೇ ಹದಿ ಹೆಂಗೋ ಸಿದ್ಧಶ್ರೀ ಅದ ಆ ಬೀಗ ಹಾಕೋದು ಮತ್ತು ಇನ್ನೊಂದು ಬಸನಗೌಡ ಒಳ್ಳೆಯ ಶಿಕ್ಷಣ ಸಂಸ್ಥೆ ಕಟ್ಟುವಲ್ಲಿ ಸಕ್ಸಸ್ ಆದರು ಆದರೆ ತಾವೇ ಶಿಕ್ಷಣ ಪಡೆಯುವಲ್ಲಿ ವಿಫಲ ಆದರು ಅದಕ್ಕೆ ಉದಾಹರಣೆ ಇದೆ ಬೆಳಕಿನ ಕೆಳಗೆ ಕತ್ಲಂತೇಳಿ ಅದು ಉದಾಹರಣೆ ಬಸನಗೌಡ್ರ ಅದಕ್ಕೆ 21ನೇ ತಾರೀಕಿನ 30ರ ಒಳಗೆ ನಾವು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತೀವಿ ಅದೇ ರೀ ಜಿಲ್ಲಾಧಿಕಾರಿ ಈಗ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತರ್ತೀವೋ ಎಫ್ಐಆರ್ ನೀವು ಮಾಡ್ರಿ ಸಾಹೇಬ್ರ ಅಂತೇಳಿ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಮಾಡಿಸ್ತೀವಿ ಪ್ರಮುಖವಾದಂತಹ ಸರ್ಕಾರಿ ವಸ್ತುಗಳಿರೋದ್ರಿಂದ ನಿಮಗೆ ನಾವು ಹೇಳೋದೇನಂದ್ರೆ ನೀವೇ
ಪಿಸಿ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅವಶ್ಯಕತೆ ಇದೆ. ಅವರು ಜನಪ್ರತಿನಿಧಿ ಇದ್ದಾರೆ. ಸೆಕ್ಷನ್ 17A ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂಡ್ ಸೆಕ್ಷನ್ 19 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 197 ಆಫ್ CRPC ಅಡಿಯಲ್ಲಿ ಅಭಿಯೋಜನಾ ಮಂಜೂರಾತಿ ಪಡೆಯಬೇಕಾಗ್ತದೆ. ಆದರೆ ಜಿಲ್ಲಾಧಿಕಾರಿಯವರು ಪ್ರಕರಣವನ್ನು ದಾಖಲು ಮಾಡುವ ಸಲುವಾಗಿ ಅಭಿಯೋಜನಾ ಮಂಜೂರಾತಿ ಅವಶ್ಯಕತೆ ಇರಲ್ಲ. ಅಭಿಯೋಜನಾ ಮಂಜೂರಾತಿ ಅವಶ್ಯಕತೆ ಇರಲಾರದೆ ಮತ್ತು ಭ್ರಷ್ಟಾಚಾರ ಆಗಿದ ಬಗ್ಗೆ ನಿಖರವಾದ ವರದಿ ಕೊಡಬೇಕಾಗಿದ್ದು ಜಿಲ್ಲಾಧಿಕಾರಿ. ನಾವು ಮಾಡ್ತಾ ಇರೋದು ಗಂಭೀರ ಆರೋಪ, ಆದರೆ ತನಿಖಾ ಆಗಬೇಕು ಅಂತಂದ್ರೆ ಜಿಲ್ಲಾಧಿಕಾರಿ ಅದಕ್ಕೆ ಸಕ್ಷಮ ಪ್ರಾಧಿಕಾರ. ಯಾಕಂದ್ರೆ ಜಿಲ್ಲೆಗೆ ಹಣ ಬಿಡುಗಡೆ ಮಾಡಿದ್ದು ಜಿಲ್ಲಾಧಿಕಾರಿ ಅವರೇ.